ಎರಡು ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜೀನಿ ಪೌಡರ್ ಕುಡಿದ್ಬಿಟ್ಟಂತಂದ್ರೆ ನಿಮ್ಮದು ಏನು ರಿಕ್ವೈರ್ಮೆಂಟ್ಸ್ ಇದೆ ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್ ಅದು ಫುಲ್ ಫಿಲ್ ಆಗಿಬಿಡುತ್ತೆ ಈ ಸಲ ಆರೋಗ್ಯದ ಬಗ್ಗೆ ನಾವೆಲ್ಲ ಇದು ಮಾಡುವ ಮಾಲೂರು ಕ್ಷೇತ್ರ ಬಿಜೆಪಿಯಿಂದ ಕೃಷ್ಣ ಶೆಟ್ಟಿ ಅವರು ಎರಡು ಸಾವಿರದ ಎಂಟು ಜೆ ಡಿ ಎಸ್ ಇಂದ ಮಂಜುನಾಥ್ ಗೌಡ ಎರಡು ಸಾವಿರದ ಹದಿಮೂರು ನಂಜೇಗೌಡ ಕಾಂಗ್ರೆಸ್ನಿಂದ ಎರಡ್ ಸಾವಿರದ ಹದಿನೆಂಟು ಮೂರು ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಮೂರು ಪಕ್ಷಗಳನ್ನ ಗೆಲ್ಸೋ ಜನ ಈ ಬಾರಿ ಬಿಜೆಪಿಯಿಂದ ಮಂಜುನಾಥ್ ಗೌಡ ಹೆಸರು ಕೇಳಿ ಬರ್ತಾ ಇದೆ ಹೂಡಿ ವಿಜಯಕುಮಾರ್ ಹೆಸರು ಬರ್ತಾ ಇದೆ ಕಾಂಗ್ರೆಸ್ನಿಂದ ಆಬ್ಬಿಯಸ್ಲಿ ನಂಜೇಗೌಡರು ಹಾಗೆ ಇಂದ ರಾಮೇಗೌಡ ಡಿ ಜೆಡಿಎಸ್ ನಡೆ ಡಿ ಜೆಡಿಎಸ್ ರಾಮೇಗೌಡ ಮಂಜುನಾಥ್ ಗೌಡ ಇದ್ದಾಗ ಜೆಡಿಎಸ್ ಆಗಿತ್ತು ರಾಮೇಗೌಡ ನವಟಿ ಪೈಪೋಟಿ ಕೊಡಲ್ಲ ಕೊಡಲ್ಲ ವಾಸ್ತವ ಮಂಜುನಾಥ್ ಗೌಡ ಎರಡ್ ಸಾವಿರದ ಹದಿನೆಂಟರಲ್ಲಿ ಕುಮಾರ್ನ ಬಲಗೈಯಾಗಿ ಮಧು ಬಂಗಾರಪ್ಪ ಇವರು ಎಡಾಬಲ ಕೆಲಸ ಮಾಡಿದ್ರು ಅವ್ರು ಇಬ್ಬರಿಗೆ ಇಲ್ಲ ಮಂಜುನಾಥ್ ಗೌಡರು ಬಿಜೆಪಿ ಬಂದವರು ಅಲ್ಲಿ ಮಧು ಬಂಗಾರಪ್ಪ ಕಾಂಗ್ರೆಸ್ ಹೋಗಿದ್ದಾರೆ ಅಂಡ್ ಇಲ್ಲಿ ಮಂಜುನಾಥ್ ಗೌಡ ಬಿಜೆಪಿಗೆ ಹೋಗೋರು ಬಟ್ ಬಿಜೆಪಿ ಇಲ್ಲಿ ಒಂದ್ ರೀತಿಯ ಈ ಉಡಿ ವಿಜಯಕುಮಾರ್ ಹಾವಳಿಯಿಂದ ಫುಲ್ ಏ ಅಪ್ಪ ಕೃಷ್ಣ ಶೆಟ್ಟಿ ಹೋದ್ಮೇಲೆ ನನಗೆ ಪಾರ್ಟಿ ನಾನೇ ಕಟ್ಟಿದ್ದೆ ನನಗೆ ಬೇಕು ಅನ್ನೋದು ಉಡಿ ವಿಜಯ್ ಕುಮಾರ್ ಇದು ಆ ಕೆಂಪೇಗೌಡರು ತಂದಾಗಲೇ ಆದಿಬೀದಿ ಹಂಪಾಟ ಮಾಡ್ಕೊಂಡ್ರು ಬಿಜೆಪಿ ಮಂಜುನಾಥ್ ಗೌಡ್ರು ಸ್ಟ್ರಾಂಗ್ ಆಗಿದ್ದಾರೆ ಇಲ್ಲ ಅಂತಲ್ಲ ಬಟ್ ಅಲ್ಲಿ ಪಾರ್ಟಿ ಅವ್ರ ಕೂರ್ಸ್ ಕೂರ್ ಮಾತಾಡದೆ ಹೋದ್ರೆ ಚುನಾವಣೆ ಆಗಲ್ಲ ಇನ್ನು ಕಾಂಗ್ರೆಸ್ ಇಂದ ರಂಜಯ್ ಗೌಡ್ರು ಅಂಡ್ ಜೆಡಿ ರಾಮೇಗೌಡರು ಬಿಜೆಪಿಲಿ ಗೊಂದಲ ಆಯ್ತು ಕಳೆದ ಒಂದು ತಿಂಗಳಲ್ಲಿ ಅದು ಹಿನ್ನಡೆ ಆಗಿದೆ ಅವ್ರಿಗೆ ಮಂಜುನಾಥ್ ಗೌಡ್ರ ಕ್ಲಿಯರ್ ಕಟ್ ಆಗಿ ಮುಂದಕ್ಕೆ ಬಿಟ್ರೆ ಕಳೆದ ತಿಂಗಳ ಬಿಜೆಪಿಗಿತ್ತು ಹೌದು ಇವರು ಯಾವಾಗ ಆದಿ ಬೀದಿ ರಂಪ ಮಾಡ್ಕೊಂಡು ರಗ್ಲೆ ಮಾಡ್ಕೊಂಡು ಗಲಾಟೆ ಮಾಡ್ಕೊಂಡು ನಿಂತ್ಕೊಂಡ್ರು ಅವ್ರ ಅಣೆ ಬರ ಹಿಂದಕ್ಕೆ ಹೋಗಿದ್ದೀಗ ಮುಂದಕ್ಕೆ ನಂಜೇಗೌಡರು ಮತ್ತೊಮ್ಮೆ ಅವಕಾಶ ನಂಜೇಗೌಡ್ರ ಇವ್ರಿಬ್ರು ಹಿಂಗೆ ಕತ್ತಾಡ್ಕೊಂಡು ನಿಂತ್ಕೊಂಡ್ರೆ ಗೌಡ್ರು ಮತ್ತೊಮ್ಮೆ ವಿಧಾನಸೌಧ ಮೇಟ್ಲತ್ತಾರೆ ಅಂಡ್ ರಾಮೇಗೌಡ್ರ್ ಇನ್ನೂ ಬಹಳಷ್ಟು ಶಕ್ತಿ ಬೇಕು ಸದ್ಯಕ್ಕೆ ಸಾಧ್ಯ ಇಲ್ಲ ಇನ್ನು ಕೋಲಾರ ಜಿಲ್ಲೆಯ ಆರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕರ್ನಾಟಕ ಟಿವಿಯ ನವೆಂಬರ್ ಸರ್ವೆ ಪ್ರಕಾರ ಒಂದು ಬಿಜೆಪಿ ಒಂದು ಕಾಂಗ್ರೆಸ್ ಜೆಡಿಎಸ್ ನಾಲ್ಕು ಎಲ್ಲೆಲ್ ಜೆಡಿಎಸ್ ಶ್ರೀನಿವಾಸಪುರ ಮುಳುಬಾಗ್ಲು ಬಂಗಾರಪೇಟೆ ಮತ್ತೆ ಕೋಲಾರದಲ್ಲಿ ಜೆಡಿಎಸ್ ಮುನ್ನಡೆ ಕಾಯ್ದುಕೊಂಡಿದ್ರೆ ಕೆಜಿಎಫ್ ನಲ್ಲಿ ಬಿಜೆಪಿ ಮಾಲೂರಲ್ಲಿ ಕಾಂಗ್ರೆಸ್ ಮುನ್ನಡೆನ ಕಾಯ್ದುಕೊಂಡಿದೆ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಇಟ್ ಮಾಡಿಕೊಡ್ತಿದ್ರು ಅದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ Thank you, Genie.